ಸ್ಮರಣದ ಅನುಭವ ಅನುಭಾವತಃ ಸ್ವಯಂ ಧಾಮ ಗತ ಅಕರ್ಮಕಂ ಸ್ವಯಂಭು ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಲೋಕವನ್ನ ಅಲ್ಲಿರ್ತಕ್ಕಂಥ ಜನರು ಹೊಂದಿದವರೆಲ್ಲ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ಏರಿಸಿದ್ದಾನೆ ಮೇಲಕ್ಕೆ ಎತ್ತಿದ ಪಾದಕ್ಕೆ ಬಂದಾಗ ಚತುರ್ಮುಖ ಬ್ರಹ್ಮದೇವರು ಅಲ್ಲೇ ಅದಕ್ಕೆ ಪಾದ ಪೂಜೆಯಾದಿಗಳನ್ನ ಮಾಡಿದ್ದಾರೆ. ಭಕ್ತಿಯಿಂದ ಆ ಭಗವಂತನ ನಾಮವನ್ನ ಕೀರ್ತನೆ ಮಾಡಿದ್ದಾರೆ. ಯಾಕಂದ್ರೆ ಶುಚಿಶ್ರವಾಹ ಎನ್ನಾಭಿಪಂಕೆ ರುಹ ಸಂಭವ ಅತ್ಯಾಭ್ಯವತ್ಯ ಅಭ್ಯಗನ ಶುಚಿಶ್ರವಾಹ ಎನ್ನಾಭಿಪಂಕೆ ರುಹ ಸಂಭವ ಸ್ವಯಂ. ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿದವರು. ಈಗ ಆ ಪರಮಾತ್ಮನ ಪಾದ ಬಂದಾಗ ಅದಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸಿದ್ದಾರೆ. ಆ ಚತುರ್ಮುಖ ಬ್ರಹ್ಮದೇವರ ತದ ಕಮಂಡಲು ಜಲಂ, ಆ ಕಮಂಡಲು ನೀರಿನಲ್ಲಿ ಏನಿತ್ತು ಅದರಿಂದ ಪರಮಾತ್ಮನ ಪಾದ ತೊಳೆದಿದ್ದರಿಂದಾಗಿ ಅದಕ್ಕೆ ಸಿಕ್ಕಾಪಟ್ಟೆ ಪಾವಿತ್ರ್ಯ ಬಂದಿದೆ. ಸದ್ಧುನ್ಯಪೂರ್ ಅದು ಸ್ವರ್ಗದ ನದಿ ಆಯಿತು. ಅವರು ಆಕಾಶದಿಂದ ಕೆಳಗೆ ಇಳಿಯುವ ಸಂದರ್ಭದಲ್ಲಿ ಆ ವಿಶಿಷ್ಟವಾದ ಪರಮಾತ್ಮನ ಪಾದೋದಕನಿಸಿದ ಹರಿಪಾದದಿಂದ ಹರಿದು ಬಂದ ಗಂಗೆ ವಿಶೇಷವಾಗಿ ಕೆಳಗೆ ಬರ್ತಾ 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 ಎಲ್ಲ ಲೋಕವನ್ನು ಪವಿತ್ರ ಮಾಡ್ತಾ ಬರ್ತಾ ಇದ್ದಾಳೆ. ಅದು ಹೇಗೆ, ಲೋಕತ್ರಯಂ ಭಗವತೋ ವಿಷದೇವ ಕೀರ್ತಿ ಅಂತ ಪರಮಾತ್ಮನ ಕೀರ್ತಿ ಅಲ್ಲಿ ಹೇಗೆ ಅದನ್ನು ಸೇವಿಸಿದರೆ ಶಮನಾದಿಗಳನ್ನು ಮಾಡಿದರೆ ನಮಗೆ ಎಷ್ಟು ಪವಿತ್ರವನ್ನು ಕೊಡುತ್ತದೋ ಅದೇ ರೀತಿಯಾಗಿ ಪರಮಾತ್ಮನ ಪಾದಕಮಲದಿಂದ ಹರಿದು ಮಾಡಿದ ಗಂಗೆಯು ಕೂಡ ಹಾಗೆ ಕೆಲವರು ಹೇಳು ಏನಪ್ಪ ವಿವೇಕವನ್ನು ಕಳ್ಕೊಂಡ್ಬಿಟ್ರೆ ಸಾವಿರಾರು ಮುಖದಿಂದ ಅಧಪಾತ ಆಗತ್ತೆ ಹೇಗೆ ಎಂಬುದಕ್ಕೆ ಗಂಗೆ ದೃಷ್ಟಾಂತ ಮೂರ್ಖ ಕೊಟ್ಟಿದ್ದ. ನಾವು ವಿವೇಕವನ್ನು ಕಳ್ಕೊಂಡು ನೋಡಿ ಸ್ವರ್ಗದಲ್ಲಿದ್ದವಳು ಹರದೆಟಕ್ಕೆ ಬಂದು ಹರದೆಟ್ಟ ಕೆಳಗಿಳಿದ್ರು, ಕೆಳಗೆ ಹೋಗಿ ಹೋಗಿ ಮತ್ತೆ ಭೂಲೋಕಕ್ಕೆ ಬಂದು ಭೂಲೋಕಕ್ಕೆ ಹೋಗಿ ಪಾತಾಡೋದು ಇಳಿದ್ಬಿಟ್ಟು ವಿವೇಕ ಪೃಷ್ಠನಾದವನು ಯಾವ ಮುಖದಿಂದ ನೂರಾರು ಮುಖದಿಂದ ಅಧಪತನ ಹೊಡಿತಾನೆ ಎಂಬುದಕ್ಕೆ ಗಂಗೆಗೆ ಆ ರೀತಿಯಾಗಿ ಆ ಒಬ್ಬ ನೀತಿ ಶತಕಕಾರ ಹೇಳಿದ್ದಾನೆ. ಬಹಳ ತಪ್ಪದು. ಅವಳು ಎಂಥ ಇಲ್ಲಿ ಫಸ್ಟ್ ಆಗಿ ಹೇಳ್ತಾರೆ ಕೆಳಗೆ ಇಳಿತಾ ಇಳಿತಾ ಪವಿತ್ರ ಮಾಡ್ತಾ ಬಂದಿದ್ದಾಳೆ. ಅವಳು ಅಧೋಗತಿಗೆ ಹೋಗಿಲ್ಲ. ಅವಳು ಅಧೋಗತಿಯಲ್ಲಿ ಇದ್ದವರನ್ನ ಮೇಲಕ್ಕೆ ಎತ್ತಲಿಕ್ಕೆ ಕೆಳಗೆ ಹೋದ್ಲು. ಪಾಪ ದೇವರು ಕೆಳಗಿಳಿದು ಬರ್ತಾನೆ, ಹಾಗೆ ಗಂಗೆ ಕೆಳಗಿಳಿದು ಬಂದ್ಲು. ಅದು ಇಲ್ಲಿ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಹೋಗಿದ್ದಾಳೆ ಅಲ್ಲೆಲ್ಲ ಪವಿತ್ರ ಆಗಿಬಿಟ್ಟಿದೆ. ನೀತಿ ಶತಕಾರ ಹೇಳ್ತಾನೆ ವಿವೇಕ ಕಳ್ಕೊಂಡವ್ರು ಯಾವ ರೀತಿಯಾಗಿ ಅಧಪತನ ಹೊಂದಾಳೆ ಗಂಗೆ ದೃಷ್ಟಾಂತ ಕೊಟ್ಟಿದ್ದಾನೆ ಮಹಾಪುಣ್ಯಾತ್ಮ ಪಾಪಹಾತ್ಮ. ನಿಜವಾಗಿ ಕೂಡ ಇಲ್ಲಿ ಏನಾಯ್ತು, ಬರ್ತಾ ಇರೋ ಕೆಳಗಿಂದ ಇಳಿದು ಬಂದಿದ್ದಾಳೆ, ಎಲ್ಲೆಲ್ಲಿ ಹೋಗಿದ್ದಾಳೋ ಅಲ್ಲೆಲ್ಲ ಲೋಕವನ್ನು ಪವಿತ್ರ ಮಾಡ್ತಾ ಬಿಡ್ದಾಳೆ. ಸಗರ ಪುತ್ರ ಕೆಳಗೆ ಬಿದ್ದಿದ್ರು, ಪಾತಾಳದಲ್ಲಿ ಸುಟ್ಟು ಭಸ್ಮ ಆಗಿದ್ರು. ಕೆಳಗಿಳಿದ್ರದ್ದು ಯಾಕೆ, ಅವಳು ಉದ್ಧಾರ ಮಾಡ್ಲಿಕ್ಕೋಸ್ಕರ ಕೆಳಗಿಳಿದ್ಲು. ಅದನ್ನು ಬಿಟ್ಟು ಕೆಳಗಿಳಿದ್ಲು ಅಂದ್ರೆ ಅವಳು ಅಧಪತನ ಆಯಿತು ಅಂತ ಹೇಳಿದ್ರೆ ದೇವರು ಕೆಳಗೆ ಇಳಿತಾನೆ ಅವನಿಗೆ ಅಧಪತನ ಆಯ್ತು ಅಂತ ಯಾರು ಹೇಳಿದ್ರೆ ಏನ್ ಹೇಳಬೇಕು. ಹಾಗೆ ಮೂರ್ಖತನ ಅದು ಸರಿಯಲ್ಲ. ಅದರಿಂದಾಗಿ ಇವು ಕೆಳಗೆ ಇಳಿತಾ ಇಳಿತಾ ಪತತಿ ನಿಮಾಷ್ಟಿ ನೋಡಿ, ಕೆಳಗೆ ಇಳಿತಾ ಆಕಾಶದಿಂದ ಕೆಳಗಿತಾ ಇಳಿತಾ 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 ಮೂರು ಲೋಕವನ್ನೇ ಪವಿತ್ರ ಮಾಡ್ತಾ ಬಂದಿದ್ದಾಳೆ. ಅಂತಹ ವಾಮನ ರೂಪಿ ಪರಮಾತ್ಮ ವಾಮ ವಾಮ ಅಂದ್ರೆ ರುದ್ರದೇವರು, ಅವರನ್ನ ತನ್ನ ಪಾದೋದಕದಿಂದ ಅವರ ತಲೆ ಕೊಟ್ಟು ಗಂಗಾಧರ ನಡೆಸ್ಕೊಂಡ ಅವರ ರುದ್ರದೇವರ ಎತ್ತರ ಸ್ಥಾನಕ್ಕೆ ಇದ್ರು ಮಹಾ ರುದ್ರದೇವರು. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಮೂರು ಲೋಕಕ್ಕೆ ಪಾವಿತ್ರ್ಯವನ್ನು ಕೊಡತಕ್ಕಂತಹ ಪವಿತ್ರವಾದ ಪಾದೋತಕವನ್ನು ಕೊಟ್ಟು ಭಗವಂತ ಆ ಒಂದು ಬಲಿಚಕ್ರವರ್ತಿ ಅಲ್ಲ ಇಂದ್ರದೇವರಿಗೆ ಮಾತ್ರ ಉಪಕಾರ ಆದದ್ದಲ್ಲ, ಪರಮಾತ್ಮನಿಂದ ವಾಮನ ರೂಪಿ ಪರಮಾತ್ಮನಿಂದ ಇಡೀ ಲೋಕವೇ ಸುಲಭದಲ್ಲಿ ಮುಳುಗಿ ಆ ಪಾದೋದಕದಲ್ಲಿ ಮುಳುಗಿ ಪಾವಿತ್ರ್ಯ ಮನಃಪಾವಿತ್ರ್ಯವನ್ನ ಅಲ್ಲಿ ತುಂಬಿರತಕ್ಕಂಥ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಪವಿತ್ರವಾದ ನೀರನ್ನು ಕೊಟ್ಟವನು ಪರಮಾತ್ಮ. ನಮಸ್ತೆ.